ನಮಸ್ಕಾರ ಇ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಹೆಡ್ಲೈನ್ಸ್ ಕಣ್ಣು ಕಾಣದ ತಂದೆ ತಾಯಿ ಇಲ್ಲದ ಅನಾಥ ಹುಡುಗಿಗೆ ಸಿಕ್ತು ಸೌಭಾಗ್ಯ ಸಚಿವರ ಸ್ಪಂದನೆಗೆ ಫುಲ್ ಖುಷಿ श्रीनिवास सागर जलाशय मुलुगि युवकन सावु वर्षदिंदीचेगे एंटु जनर सावु डेथ स्पॉट आगि बदलागुत्तिरुव जलाशय किल्ला सूक्त भद्रते निर्वहणे इल्लदे सोरगिद डाक्टर वीरेंद्र हेगडे अवरु उद्घाटिसिद तपोवन निर्लक्ष्यक्के बेसर होर हाकिद ख्यात वैद्य डाक्टर रमणराव रजे निमित्त ईजलु तेरळिद मूवरु बालकरु चिक्कनहळ्ळि समीपद अमानिकेरेयल्लि शववागि पत्ते मुगिलु मुट्टितु पोषकर आक्रंदन वार्तेगळ विवर हिंदे मुंदे यारु इल्ल अप्प अम्म तीरिकोंडिद्दारे इरोके हळे कालद शीट मने मळे बंद्रे मनेयल्ल सुरिदु गद्दे आगुत्ते फ्यान इल्ला करेंट इल्ला मनेली आकेगंता सहाय माडोरु यारु इल्ला एल्लक्किंत मुख्यवागी कण्णु काणद युवती सरकार कोडो 1200 रूपायिगळ स्टेज जीवनक्के आधार तम्मूर मुखंडरन्न एष्टु बारी बेडिकोंड्रु तन्न कण्णीरिगे बेले सिक्किरलिल्ल इदीग तन्न कष्ट केळिकोंड वारदल्लि परिहार सिक्किद्दु अद्यारु एल्लि अंतिरा ई स्टोरी नोडि ಪೆರೇಸಂದ್ರ ವಾಸಿಯಾದ ಈಕೆ ಹೆಸರು ಗಾಯತ್ರಿ ಶೇಕಡಾ 100ಕ್ಕೆ 100ರಷ್ಟು ಕಣ್ಣು ಕಾಣದ ನತದೃಷ್ಟೆ ಸಾಲದ್ದಕ್ಕೆ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದಾರೆ ತನ್ನವಡ ಹುಟ್ಟಿದ ಇಬ್ಬರು ಅಕ್ಕ ತಂಗಿಯರಲ್ಲಿ ಒಬ್ಬರು ತೀರಿಕೊಂಡಿದ್ದಾರೆ ಇನ್ನೊಬ್ಬರು ಈ ಕಡೆ ಬರೋದೇ ಇಲ್ಲ ಈಕೆ ಹಳೆ ಕಾಲದ ದಂತಿಗೆ ಮನೆ ಶೀಟ್ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ मुख्य रस्ते अंटिकोंडिरो मनेयल्ली वास इद्दारे मळे बंद्रे साकु इडी मनेयल्ला सोरिके आगुत्ते गोडे बागिलुगळेल्ला गेद्दलु तिंदु ईग्लो नाळेयो बीळुवंतिदे सालदु अंत मनेयल्लिद्द ताई बदुकिरुवष्टु दिन मनेयिंद होरगे बंदवळल्ल टिवियल्ली बरो शब्ददिंदले प्रपंचद आगु होगुगळन्न ಕೇಳಿಸಿಕೊಳ್ಳುತ್ತಿದ್ದ ಈಕೆಗೆ ಇದ್ದೊಬ್ಬ ತಾಯಿಯನ್ನ ಕಳೆದುಕೊಂಡ ಮೇಲೆ ಬದುಕೊಂದು ನರಕ ಅನಿಸಿಬಿಟ್ಟಿದೆ ಒಪ್ಪತ್ತಿನ ಊಟಕ್ಕೂ ಕಷ್ಟ ಆಗಿದ್ದು ಒಂದು ಸಾರಿ ಸ್ನಾನ ಮಾಡಬೇಕು ಅಂದ್ರೆ ಕನಿಷ್ಠ 100 ರೂಪಾಯಿ ಖರ್ಚು ಮಾಡಬೇಕಂತೆ ನಾನೇನಾದರೂ ಹೊರಗೆ ಹೋದ್ರೆ ನನ್ನ ಕಷ್ಟ ನೋಡಿ ಅವರು ಇವರು ಊಟ ಕೊಡಿಸಿದ್ರೆ ಆವತ್ತಿನ ದಿನ ಕಳೀತು ಅಂತಾರೆ ಅಣ್ಣ ನಮಸ್ಕಾರ ನಂದು ಪೆರೆ ಸಂದ್ರ ನನ್ನ ಹೆಸರು ಗಾಯತ್ರಿ ನನಗೆ ಯಾರು ಎರಫ್ ಮಾಡಲಿಲ್ಲ ಸರ್ ನನಗೆ ನಾನು ಒಬ್ಬಳೇ ಮನೆಯಲ್ಲಿ ಅಂದ್ರೆ 7-8 ವರ್ಷದಿಂದ ನಾನು ಇದೀನಿ ಅಂದ್ರೆ ಅಂದಾದ ಮೇಲೆ ಹೇಳ್ತಿದೀನಿ ನಮ್ಮ ಅಮ್ಮನ ಫೋಟೋ ಅವರ ಮೇಲೆ ನಾನು ನೋಡಿಲ್ಲ ಆ 7-8 ವರ್ಷದಲ್ಲಿ ನಮ್ಮ ಅಕ್ಕ ನಮ್ಮ ಸಂತ ಅಕ್ಕ ಕೂಡ ನನಗೆ ಏನು ಎರಫ್ ಮಾಡಲಿಲ್ಲ ಅವಳದೇ ಕಷ್ಟ ಏನು ಅವಳು ಅವಳು ಎರಫ್ ಮಾಡಲಿಲ್ಲ ಯಾರಿಗೆ ಯಾರು ಆಗೋ ಕಾಲ ಅಲ್ಲ ಅಕ್ಕಪಕ್ಕ ಮನೆಗಳು ನೆರೆಹೊರೆ ಮನೆಗಳು ಏನೋ ಸ್ವಲ್ಪ ದೂರ ದೂರ ಇದೆ ಅಂದ್ರೆ ನಮ್ಮ ಮನೆ ಹತ್ರ ಯಾರು ಒಂದು ಗ್ಲಾಸ್ ನೀರು ಸಹ ಎರಫ್ ಮಾಡಲ್ಲ ನನಗೆ ಏನೇ ಹೋಗ್ಲಿ ಏನೇ ಇರ್ಲಿ ನಾನು 3 ಹೊತ್ತು ಉಪವಾಸ ಇರ್ಲಿ ನನ್ನ ಮನೆ ಚೆನ್ನಾಗಿರಬೇಕು ನಾನು ಇರೋ ಮನೆ ಚೆನ್ನಾಗಿರಬೇಕು ನಾನು ಮಲಕೊಂಡ್ರೆ ಬೆಡ್ ಮೇಲೇನೆ ಸೋರುತ್ತೆ ನಾನು ಏನು ಮಾಡಬೇಕು ನನ್ನ ತಲೆ ಹತ್ರನೇ ಸೋರುತ್ತೆ ನಾನು ಏನು ಮಾಡಬೇಕು ಅಂತ ನಾನು ತುಂಬಾ ಹಿಂಸೆ ಆಯ್ತು ನನಗೆ ಬಿಜೆಪಿ ಸರ್ಕಾರ ಸೋತು ಕಾಂಗ್ರೆಸ್ ಸರ್ಕಾರ ರಚನೆ ಆಯ್ತು ಕಾಂಗ್ರೆಸ್ ಪಕ್ಷ ಆಶ್ವಾಸನೆ ಕೊಟ್ಟಿದ್ದಂತೆ ಹೆಂಗಸರಿಗೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಉದ್ಘಾಟನೆಗೆ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಂದಿದ್ರು ಆವತ್ತು ಈ ನತದೃಷ್ಟಿ ಗಾಯತ್ರಿ ಅದೃಷ್ಟ ಖುಲಾಯಿಸಿತ್ತು ಅನಿಸುತ್ತೆ ವಿಷಯ ಗೊತ್ತಾಗಿ ಅಲ್ಲಿಗೆ ಬಂದಿದ್ದ ಗಾಯತ್ರಿ ಕಾರ್ಯಕ್ರಮ ಮುಗಿಸಿ ವೇದಿಕೆ ಇಳಿದು ಬಂದ ಸುಧಾಕರ್ ಜೊತೆ ಮಾತನಾಡಿದ್ರು ತನ್ನ ಕಷ್ಟ ಹೇಳಿಕೊಂಡು ಕಣ್ಣೀರು ಹಾಕಿದ್ರು ಅವರ ಕಣ್ಣೀರಿಗೆ ಕರಗಿದ ಸಚಿವ ಸುಧಾಕರ್ ಆಯಿತು ಸಹಾಯ ಮಾಡ್ತೀವಿ ಧೈರ್ಯವಾಗಿರಿ ಅಂದ್ರು ಪಕ್ಕದಲ್ಲಿಯೇ ಇದ್ದ ಕಸವಗುಟ್ಟಹಳ್ಳಿ ಕಾಂಗ್ರೆಸ್ ಮುಖಂಡ ರಾಮಿ ರೆಡ್ಡಿಗೆ ಇವರಿಗೆ ಸಹಾಯ ಮಾಡಿ ಕಣ್ಣು ಕಾಣದ ಅನಾಥೆ ಅಂದಿದ್ರು ರಾಮಿ ರೆಡ್ಡಿ ನಿನ್ನೆ ತನ್ನ ತಮ್ಮನ ಮೂಲಕ 50,000 ರೂಪಾಯಿಗಳ ನಗದು ಆಕೆ ಮನೆಗೆ ತಲುಪಿಸಿದ್ದಾರೆ ಮನೆ ರಿಪೇರಿ ಮಾಡಿಸಿಕೊಳ್ಳಿ ಇನ್ನು ಏನಾದರೂ ಬೇಕಾದರೆ ವ್ಯವಸ್ಥೆ ಮಾಡ್ತೀವಿ ಅಂದಿದ್ದಾರೆ ರೆಡ್ಡಿ ಕಸ್ಕೋ ಇನ್ನು ಯಾವನ ಸಹಾಯ ಕಾಲಂಟ ಶೇಪಿ ಶೇಪಿತಂ ಐನಾ ಟೈಮ್ ಏನೋ ಹೇಳಿ ಕಳಿಸಿದ್ದಾರೆ ಸಹಾಯ ಮಾಡ್ತಾರೋ ಇಲ್ವೋ ಅಂದುಕೊಂಡಿದ್ದೆ ಆದರೆ ಅವರು ಹೇಳಿದ ಮಾತು ಸುಳ್ಳಾಗಲಿಲ್ಲ
ರಾಮಿರೆಡ್ಡಿ ಅಣ್ಣ ಮುಖಾಂತರ ಸಚಿವರು ಸುಧಾಕರ್ ಸಹಾಯ ಮಾಡಿಸಿದ್ರು ರಾಮಿರೆಡ್ಡಿ ಅಣ್ಣಗೆ ಸುಧಾಕರ್ ಗೆ ಒಳ್ಳೆದಾಗ್ಲಿ ನಾನೀಗ ಖುಷಿಯಾಗಿದ್ದೀನಿ ನಾನೊಂದತ್ತು ಉಪವಾಸ ಇದ್ರೂ ಪರವಾಗಿಲ್ಲ ಮನೆ ರೆಡಿ ಮಾಡಿಸಬೇಕು ಅನ್ನೋ ಕನಸು ನನಸಾಗ್ತಿದೆ ಅಂತ ಆನಂದ ಬಾಷ್ಪವನ್ನ ಸುರಿಸಿದ್ರು ಏನಂದ್ರೆ ನಿನ್ನೆ ಅವರು ನಾನು ರೋಡಲ್ಲಿ ಹೋಗ್ತಾ ಇದ್ರೆ ನನಗೆ ಫೋನ್ ಮಾಡಿದ್ರು ಬೆಳಗ್ಗೆ ಸುನೀಲ್ ಕೈ ಸೇರಿಸಿದೀನಿ ಅಮ್ಮ ಈಗಾಗಲೇ ಕೊಡ್ತಾರೆ ಇದ್ದಿದ್ರೆ ನಾನು ಸೋಮವಾರ ಬಂದು ನಾವು ಐದಾರು ಜನ ಬಂದು ಕೊಡ್ತೀವಿ ಅಲ್ಲಿಗೂ ನನಗೆ ಏನೋ ನಮೋ ನಮೋ ಅಂತಿತ್ತು ಅಲ್ಲಿಗೂ ಕೊಡ್ತಾರೋ ಇಲ್ವೋ ಅಂತ ಅಷ್ಟು ಧೈರ್ಯ ಹೇಳಿದ್ರು ನನಗೆ ಧೈರ್ಯ ಬಂದಿರಲಿಲ್ಲ ಯಾಕೆಂದ್ರೆ ನಾನು ತುಂಬಾ ಏಳು ತಿಂದಿದ್ದೀನಿ ತುಂಬಾ ನನಗೆ ಮೋಸ ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಸ್ವಂತ ಅಕ್ಕನಿಂದ ಸಹ ನನಗೆ ಮೋಸ ಆಗಿದೆ ಇರ್ಲಿ ನಾನು ನಂಬಲಿಲ್ಲ ಆಮೇಲೆಯಿಂದ ಈ ರಾಮರೆಡ್ಡಿಯಣ್ಣ ನಿನ್ನೆ ಕೊಟ್ಟು ಕಳಿಸಿದ್ರು 50,000 ರೂಪಾಯಿ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಆಕರ್ಷಣೀಯ ತಾಣವಾಗಿರುವ ಶ್ರೀನಿವಾಸ ಸಾಗರ ಜಲಾಶಯ ಸರಣಿಯಾಗಿ ಯುವಕರನ್ನ ಬಲಿ ಪಡೆಯುತ್ತಿದೆ ವಾರಾಂತ್ಯದಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಯುವಕರು ನೀರಿನಲ್ಲಿ ಆಟವಾಡುವ ಸಲುವಾಗಿ ಆಗಮಿಸುತ್ತಿದ್ದು ಕಳೆದ 4 ತಿಂಗಳ ಹಿಂದಷ್ಟೇ 3 ಜನ ಸಾವನ್ನಪ್ಪಿರುವ ಘಟನೆ ಹಸಿರಾಗಿರುವಾಗಲೇ ಭಾನುವಾರ ಮತ್ತೊಬ್ಬ ಯುವಕ ಬಲಿಯಾಗಿದ್ದಾನೆ ಚಿಕ್ಕಬಳ್ಳಾಪುರ ಸಮೀಪದ ಶ್ರೀನಿವಾಸ ಸಾಗರ ಕೆರೆಗೆ ಹೆಚ್ಚಿನ ವಾಲಿ ನೀರನ್ನು ತುಂಬಿಸಿದ್ದು ನೋಡಲು ಆಕರ್ಷಕವಾಗಿದೆ ಆದರೆ ಇದು ಮೃತ್ಯು ಕೂಪವಾಗಿ ಮಾರ್ಪಟ್ಟಿದೆ ಕಳೆದೊಂದು ವರ್ಷದಿಂದ 8 ಜನರನ್ನ ಬಲಿ ಪಡೆದುಕೊಂಡಿದೆ ಇಂದು ಭಾನುವಾರ ಬೆಳಗ್ಗೆ ಬೆಂಗಳೂರಿನ ಶಾಂಪುರ ಬಡಾವಣೆಯಿಂದ 10 ಜನ ಯುವಕರು ವೀಕ್ಷಣೆಗೆ ಬಂದಿದ್ದಾರೆ ಕೆಲವರು ನೀರಿನಲ್ಲಿ ಈಜಾಡುವಾಗ ಮೊಹಮ್ಮದ್ ಯಾಸಿನ್ 22 ವರ್ಷದ ಯುವಕ ನೀರಿನಲ್ಲಿ ಮುಳುಗಿದ್ದಾನೆ ತಕ್ಷಣ ಈತನನ್ನ ರಕ್ಷಿಸಲು ಮುಂದಾದರೂ ಪ್ರಯೋಜನವಾಗದೆ ಕೊನೆಯುಸಿರೆಳೆದಿದ್ದಾನೆ ಮೃತ ಮೊಹಮ್ಮದ್ ಯಾಸಿನ್ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ರಜೆಯ ಮಜೆಗಾಗಿ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಸ್ನೇಹಿತರೊಂದಿಗೆ ಬಂದಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಇದೇ ಸ್ಥಳದಲ್ಲಿ ಕಳೆದ 3 ತಿಂಗಳ ಹಿಂದೆ ಇಬ್ಬರು ಯುವತಿಯರು ಮತ್ತು ಒಬ್ಬ ಯುವಕ ಸಾವನ್ನಪ್ಪಿದ್ದ ಕಳೆದ 1 ವರ್ಷದ ಅವಧಿಯಲ್ಲಿ 8ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು ಶ್ರೀನಿವಾಸ ಸಾಗರ ಕೆರೆ ಈಗ ಮೃತ್ಯು ಕೂಪವಾಗಿ ಬದಲಾಗುತ್ತಿದೆ ಶ್ರೀನಿವಾಸ ಸಾಗರ ಜಲಾಶಯದ ಸೌಂದರ್ಯ ನೋಡಲು ಪ್ರತಿದಿನ ನೂರಾರು ಜನ ಪ್ರವಾಸಿಗರು ಆಗಮಿಸುತ್ತಾರೆ ಕೆಲವರು ಫೋಟೋ ಶೂಟ್ ಸ್ವಿಮ್ಮಿಂಗ್ ಅಂತ ಆಗಮಿಸಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಜಲಾಶಯದ ಸುತ್ತ ತಂತಿ ಬೇಲಿ ಹಾಕಿ ಸೂಕ್ತ ಭದ್ರತೆ ಕಲ್ಪಿಸುವಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ವಿಫಲವಾಗಿದ್ದಾರೆ ಇನ್ನು ಯುವಕ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದಂತೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಶಾಸಕ ಪ್ರದೀಪ್ ಈಶ್ವರ್ ಶ್ರೀನಿವಾಸ ಸಾಗರದ ಬಳಿ ಅಪಾಯದ ಕುರಿತು ಸೂಚನಾ ಫಲಕಗಳನ್ನು ತಕ್ಷಣ ಅಳವಡಿಸಲಾಗುವುದು ಅಲ್ಲದೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಫೆನ್ಸಿಂಗ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ಯುವಜನತೆ ನೀರನ್ನು ನೋಡಿ ಈಜಾಡಲು ಇಳಿಯಬೇಡಿ ಅಪಾಯದ ಬಗ್ಗೆ ಅರಿವಿಲ್ಲದೆ ಅಮೂಲ್ಯವಾದ ಜೀವವನ್ನ ಕಳೆದುಕೊಳ್ಳುತ್ತಿರುವುದು ದುರಾದೃಷ್ಟಕರವಾಗಿದ್ದು ಯುವಜನತೆ ಹಾಗೂ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ ಎಲ್ಲ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಪ್ರವಾಸಕ್ಕೆ ಬರುವ ಎಲ್ಲರಿಗೂ ಪ್ರವಾಸಿಗರಿಗೆ ನಾನೊಂದು ಮನವಿಯನ್ನು ಸಲ್ಲಿಸುತ್ತೇನೆ ಇವತ್ತು ಶ್ರೀನಿವಾಸ ಸಾಗರಕ್ಕೆ ಬೆಳಗ್ಗೆ ಒಂದು 10 ಜನ ವಿದ್ಯಾರ್ಥಿಗಳು ಬರ್ತಾರೆ ಒಬ್ಬ ಹುಡುಗ ಅಲ್ಲಿ ನೀರಲ್ಲಿ ಸಿಲುಕಿ ಸಾವನ್ನಪ್ಪುತ್ತಾನೆ ಕಳೆದ 1 ವರ್ಷದಲ್ಲಿ ಶ್ರೀನಿವಾಸ ಸಾಗರದಲ್ಲಿ 8 ಜನ ಸಾವನ್ನಪ್ಪಿದ್ದಾರೆ ಮೆಡಿಕಲ್ ಸ್ಟೂಡೆಂಟು ಮತ್ತು ಕೆಲವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಬ್ಬರು ಹುಡುಗಿರು ಹುಡುಗ ಅಲ್ಲಿ ಜಸ್ಟ್ ಆ ಸ್ವಿಮ್ ಮಾಡಕ್ಕೆ ಹೋದಾಗ ಸಾವನ್ನಪ್ಪಿದ್ರು 8 ಜನ ಸಾವನ್ನಪ್ಪಿದ್ದಾರೆ ಸೊ ದಯವಿಟ್ಟು ನಾನೆಲ್ಲರಿಗೂ ಚಿಕ್ಕಬಳ್ಳಾಪುರ ಜನತೆಗೆ ಪ್ರವಾಸಿಗರಿಗೆ ಹೇಳ್ತೀನಿ ದಯವಿಟ್ಟು ರಿಸ್ಕ್ ಮಾಡಬೇಡಿ ಪ್ರವಾಸಕ್ಕೆ ಅಂತ ಬಂದರೆ ಸ್ವಲ್ಪ ದೂರದಿಂದ ನೋಡಿ ಖುಷಿಪಟ್ಟು ಹೋಗಿ ಪ್ಲೀಸ್ ನೀರಲ್ಲಿ ಇಳಿಯೋದು ನಿಮಗೆ ಅದರ ಆಳ ಗೊತ್ತಿರಲ್ಲ ಅದರ ತೀವ್ರತೆ ಗೊತ್ತಿರಲ್ಲ ಇಳಿದು ಜೀವವನ್ನು ಕಳ್ಕೊಂಡ್ರೆ ನಿಮ್ಮನ್ನು ನಂಬ್ಕೊಂಡು ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ ನಿಮಗೊಂದು ಭವಿಷ್ಯ ಇರುತ್ತೆ ಮನೆ ಬೇಜಾರು ಸಂಗತಿ ಏನಂದರೆ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜ್ ಹುಡುಗ ತುಂಬ ಕಷ್ಟಪಟ್ಟು ಮೆಡಿಕಲ್ ಎಂಟ್ರೆನ್ಸ್ ಕ್ರ್ಯಾಕ್ ಮಾಡಿ ಫಸ್ಟ್ ಇಯರ್ MBBS ಸೇರಿ ಈಜೊಡಿಯೋಕ್ಕೆ ಹೋಗಿ ತೀರ್ಕೊಂಡ ಒಬ್ಬ ಹುಡುಗನ 18-20-25 ವರ್ಷ ಬೆಳೆಸಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ತಂದೆ ತಾಯಿಗೆ ಇಂಥ ಎಡವಟ್ಟೆಗಳಿಂದ ತೀರ್ಕೊಂಡ್ಬಿಟ್ರೆ ಅಪ್ಪ ಅಮ್ಮಗೆಲ್ಲ ಎಲ್ರಿಗೂ ನೋವಾಗುತ್ತೆ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಶ್ರೀನಿವಾಸ ಸಾಗರ ಆಗಲಿ ಮತ್ತಾವುದೇ ವಾಟರ್ ಬಾಡೀಸ್ ಹತ್ರ ಹೋದಾಗ ಎಚ್ಚರಿಕೆಯಿಂದ ಇರಿ ಪ್ಲೀಸ್ ನನ್ನ ವಿನಂತಿ ಇದು ಮತ್ತು ನಾನು ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ
ತಿಳಿಸಿದ್ದೀನಿ ಮತ್ತೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿದ್ದೀನಿ ಅದಷ್ಟು ಬೇಗ ಅಲ್ಲಿ ಫೆನ್ಸಿಂಗ್ ಹಾಕಿಸಿ ಕ್ರಮ ತಗೊಂತೀನಿ ಸೊ ದಯವಿಟ್ಟು ವಿನಂತಿಸ್ತೇನೆ ಪ್ಲೀಸ್ ಬಿ ಕೇರ್ಫುಲ್ ನಿಮ್ಮ ಜೀವ ನಿಮಗೆಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ನಿಮ್ಮ ತಂದೆ ತಾಯಿಗೆ ಬಹಳ ಮುಖ್ಯ ದಯವಿಟ್ಟು ನಿಮ್ಮನ್ನೇ ಕನಸಿಟ್ಕೊಂಡು ಹೇಳ್ತಿರ್ತಾರೆ ಇವತ್ತು ಫಾದರ್ಸ್ ಡೇ ಪಾಪ ಆ ಮಗು ತಂದೆಗೆ ಇಂಥ ಫಾದರ್ಸ್ ಡೇ ಗಿಫ್ಟ್ ಸಿಕ್ಕಿದ್ರೆ ಹೆಂಗೆ ಹೀಗಾಗ್ಬಿಟ್ರೆ ಹೇಗೆ ಯೋಚನೆ ಮಾಡಿ ಅಲ್ವಾ ಅಶ್ವಥ್ ಜೊತೆ ಕೇಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ 2019 ರಲ್ಲಿ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಉದ್ಘಾಟಿಸಿದ ಉದ್ಯಾನವನ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗಿದೆ ತಪೋವನದ ಪಕ್ಕದಲ್ಲೇ ವಿಲೇಜ್ ಕ್ಲಿನಿಕ್ ನಡೆಸುತ್ತಿರುವ ಪರಿಸರ ಪ್ರೇಮಿ ಕೂಡ ಆಗಿರುವ ವೈದ್ಯ ಡಾಕ್ಟರ್ ರಮಣರಾವ್ ಈ ಬಗ್ಗೆ ಬೇಸರ ಹೊರಹಾಕಿದ್ದಾರೆ ಜೂನ್ 15 2019 ರಲ್ಲಿ ಪರಿಸರ ಉಳಿಸುವ ಮಹತ್ವಾಕಾಂಕ್ಷೆಯಿಂದ ನೆಲಮಂಗಲ ತಾಲೂಕು ಟಿಬೇಗೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಪೋವನಕ್ಕೆ ಚಾಲನೆ ನೀಡಲಾಯಿತು ನಿರ್ವಹಣೆಯ ಜವಾಬ್ದಾರಿಯನ್ನು ಪಂಚಾಯಿತಿ ವಹಿಸಿಕೊಂಡಿತ್ತು ಸುಮಾರು 5000 ಗಿಡ ನೆಡಲಾಗಿತ್ತು ಆದರೆ ತಪೋವನಕ್ಕೆ ಸೂಕ್ತ ತಂತಿ ಬೇಲಿ ಇಲ್ಲದೆ ಇದೀಗ ಕೇವಲ 3000 ಗಿಡಗಳಷ್ಟೇ ಬದುಕುಳಿದಿದೆ ಪ್ರತಿ ಭಾನುವಾರ ಸುಮಾರು 20ಕ್ಕೂ ಅಧಿಕ ಸ್ವಯಂ ಸೇವಕರು ತಪೋವನವನ್ನ ಶುದ್ಧ ಮಾಡಿ ಗಿಡಗಳಿಗೆ ಊರುಗೋಲು ನೀಡಿ ಗಿಡಗಳಿಗೆ ನೀರುಣಿಸುತ್ತಾರೆ ಆದರೆ ಸ್ಥಳೀಯ ಗ್ರಾಮದವರು ಮತ್ತು ಕೆಲ ಪಟ್ಟಭದ್ರ ಹಿತಾಸಕ್ತಿ ಜನರು ಮೇಕೆ ಹಸು ಬಿಟ್ಟು ಗಿಡಗಳನ್ನು ಹಾಳು ಮಾಡಿ ತಪೋವನವಿಲ್ಲದಂತೆ ಆದರೆ ಸಾಕು ಎಂದು ಚಿಂತಿಸುತ್ತಿದ್ದಾರಂತ ಆರ್ಟ್ ಲಿವಿಂಗ್ನ ಸ್ವಯಂ ಸೇವಕಿ ರಜನಿ ಆರೋಪಿಸಿದ್ದಾರೆ ಇಂದು ಸ್ವಯಂ ಸೇವಕರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಛಲ ಅಂತ ಏನಿದು ಸರ್ ನಮಗೆ ಏನಾದರೂ ನಮ್ಗೆ ಮೇಂಟೆನೆನ್ಸ್ ಡಾಕ್ಟರ್ ಅವ್ರಿಗೆ ವಹಿಸಿದ್ರೆ ಅವ್ರದ್ದು ಒಂದು ಸ್ವಯಂ ಸೇವಾ ಸಂಘ ಇದೆ ಅವ್ರಿಗೆ ವಹಿಸಿದ್ರೆ ಇದನ್ನ ಮೇಂಟೈನ್ ಮಾಡ್ಬೋದು ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಸರ್ ಇಲ್ಲಿ ಸ್ವಾರ್ಥ ಇರೋದು ಡಾಕ್ಟರ್ಗೆ ಒಂದೇ ಒಂದು ಸ್ವಾರ್ಥ ಇರೋದು ಅಂದ್ರೆ ಗಿಡ ಮರಗಳು ಉಳಿಬೇಕು ನಾವೆಲ್ಲರೂ ಬೆಂಗಳೂರಿಂದ ಬರೋದು ರುದ್ರೇಶ್ ಅವ್ರು ಶಿವಗಂಗೆಯಿಂದ ಬರೋದು ನಿಮ್ಗೆಲ್ರಿಗೂ ಗೊತ್ತಿರಲಿ ಇಲ್ಲಿ ತುಂಬಾ ದೂರ ದೂರದಿಂದ ಸ್ವಯಂ ಸೇವಕರು ಬರ್ತಾರೆ ಎಲ್ಲ ಉದ್ದೇಶ ಅಂದ್ರೆ ಪ್ರಕೃತಿನ ಉಳಿಸಬೇಕು ಅಂತ ಪರಿಸರ ಉಳಿಸಬೇಕು ಅಂತ ಇನ್ನೇನು ಇಲ್ಲ ಸರ್ ಪ್ಲಾಸ್ಟಿಕ್ ಎಲ್ಲ ತಂದು ಹಾಕಿದಾರಲ್ಲ ಮೇಡಮ್ ಇಲ್ಲಿ ಮಧ್ಯದಲ್ಲಿ ಪ್ಲಾಸ್ಟಿಕ್ ಎಲ್ಲ ತಂದು ಹಾಕಿದ್ರು ಎಲ್ಲ ಇಲ್ಲೇ ಫುಡ್ ವೆಂಡರ್ಸ್ ಡಾಬಾದವರು ಎಲ್ಲ ಬಂದು ಇಲ್ಲಿ ಹಾಕ್ತಾರೆ ಸರ್ ಹುಂಡಿ ತೋಡ್ಬಿಟ್ಟು ಪ್ಲಾಸ್ಟಿಕ್ ಹುಂಡಿ ತೋಡಿ ಪ್ಲಾಸ್ಟಿಕ್ ಹಾಕಿದ್ದಾರೆ ಎಷ್ಟು ಒಂಥರ ಹಿಂಸೆ ಆಗಲ್ಲ ಇನ್ನು ಖ್ಯಾತ ವೈದ್ಯ ಡಾಕ್ಟರ್ ರಮಣರಾವ್ ಮಾತನಾಡಿ ಮಾನವನಿಗೆ ಗಾಳಿಯೇ ಜೀವ ಪರಿಸರ ಉಳಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಆದರೆ ತಪೋವನಕ್ಕೆ ರಾತ್ರಿ ವೇಳೆಯಲ್ಲಿ ಲಾರಿಗಳಲ್ಲಿ ಕಸ ತಂದು ಸುರಿಯುತ್ತಿದ್ದಾರೆ ಕಸದ ಗುಂಡಿ ಮಾಡಿದ್ದಾರೆ ಸ್ಥಳೀಯ ಪಂಚಾಯಿತಿ ಕೂಡಲೇ ಈ ತಪೋವನಕ್ಕೆ ಕಾಯಕಲ್ಪ ನೀಡಿ ಪಂಚಾಯಿತಿ ಅಸಡ್ಡೆ ಭಾವನೆ ಸರಿಯಿಲ್ಲ ಪರಿಸರದಿಂದ ಮಾತ್ರ ಪ್ರಾಣಿ ಮಾನವ ಸಂಕುಲ ಉಳಿಯುತ್ತದೆ ಎಂದರು ಒಟ್ಟಿನಲ್ಲಿ ಟಿ ಬೇಗೂರು ಪಂಚಾಯಿತಿ ಮತ್ತು ಪಿಡಿಒ ನಿರ್ಲಕ್ಷ್ಯಕ್ಕೆ ತಪೋವನ ಸೊರಗಿದೆ ಇನ್ನಾದರೂ ಈ ಉದ್ಯಾನವನ ಅಭಿವೃದ್ಧಿ ಕಾಣಲಿದೆಯೇ ಕಾದು ನೋಡಬೇಕು ರಾಮಪ್ರಸಾದ್ ಕೆಆರ್ ಈ ನ್ಯೂಸ್ ಟಿವಿ ನೆಲಮಂಗಲ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಸಿಬಿಎಸ್ಇಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ ಶೇಕಡ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು ಜೆಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ ನನ್ನ ಹೆಸರು ಉಜ್ವಲ್ ಕೆ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ರೋಹಿತ್ ಆರ್ಕೆ ನನ್ನ ಹೆಸರು ಪ್ರಜ್ವಲ್ ಅಂತ ನಾನು ನೀಟ್ 2023 ಅಲ್ಲಿ 676 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀನಿ 670 ಮಾರ್ಕ್ಸ್ ಬಂದಿದೆ 685 ಸ್ಕೋರ್ ಆಗಿದೆ ನಾನು ಪ್ರದೀಪ್ ಸರ್ ಹಾಗೂ ಶಿಕ್ಷಕರೊಂದವರು ಮ್ಯಾನೇಜ್ಮೆಂಟ್ ಸ್ಟಾಫ್ ಔಟ್ ನಿಮಗೂ ಏನಾದ್ರೂ ಎಂಬಿಬಿಎಸ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ನೀವು ನೀಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕಿದ್ರೆ ದಯವಿಟ್ಟು ಜಾಯಿನ್ ಪರಿಶ್ರಮ ನೀಟ್ ಅಕಾಡೆಮಿ ನಿಮ್ಮ ಪರಿಶ್ರಮ ತಕ್ಕಂತೆ ನಿಮ್ಮ ಪರಿಶ್ರಮಕ್ಕೆ ಎಂಬಿಬಿಎಸ್ ಸೀಟ್ ಸಿಕ್ಕಿರುತ್ತೆ ಪರಿಶ್ರಮ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ನೀಟ್ 2023 ಫಲಿತಾಂಶಗಳಲ್ಲಿ 720ಕ್ಕೆ 720 ಮಾರ್ಕ್ಸ್ ಜೊತೆ ಓಪನ್ ಕ್ಯಾಟಗರಿಯಲ್ಲಿ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಶ್ರೀ ಚೈತನ್ಯದೇ ಆಲ್ ಇಂಡಿಯಾ 9ನೇ ರ್ಯಾಂಕ್ ನಮ್ಮ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಶ್ರೀ ಚೈತನ್ಯ ಸ್ಕೂಲ್ ವಿದ್ಯಾರ್ಥಿಗಳದೇ ಆಲ್ ಇಂಡಿಯಾ 14ನೇ ರ್ಯಾಂಕ್ ಆಲ್ ಇಂಡಿಯಾ 15ನೇ ರ್ಯಾಂಕ್ ಜೊತೆಗೆ 700ಕ್ಕೂ ಹೆಚ್ಚು ಮಾರ್ಕ್ಸ್ ಸಾಧಿಸಿದ 55 ಜನ ವಿದ್ಯಾರ್ಥಿಗಳು ಒಂದು ಶ್ರೀ ಚೈತನ್ಯ ಸ್ಕೂಲ್ ವಿದ್ಯಾರ್ಥಿಗಳದೇ ಗುಣಮಟ್ಟದ ರುಚಿಕರವಾದ ಬೇಕರಿ ಮತ್ತು ಸಿಹಿ ತಿನಿಸುಗಳಿಗೆ ಹೆಸರಾದ ಡಿಲೆಕ್ಸ್ 401 ಫ್ರೆಶ್ನ ಮತ್ತೊಂದು ಬೇಕರಿ
ಚಿಕ್ಕಬಳ್ಳಾಪುರ ನಗರದ ಹೊಸ ಜಿಲ್ಲಾಸ್ಪತ್ರೆ ಬಳಿ ಪ್ರಾರಂಭವಾಗಿದೆ. ಎಲ್ಲಾ ರೀತಿಯ ಕೇಕ್ಗಳು, ಸ್ವೀಟ್ಸ್ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ಇಲ್ಲಿ ದೊರೆಯುತ್ತದೆ. ಪ್ರಾರಂಭೋತ್ಸವದ ಕೊಡುಗೆಯಾಗಿ ಅತ್ಯಾಕರ್ಷಕ ಬಹುಮಾನಗಳನ್ನು ಇಡಲಾಗಿದೆ. ಮೊದಲನೇ ಬಹುಮಾನ ಹೋಂಡಾ ಆಕ್ಟಿವಾ, ಎರಡನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಸೇರಿದಂತೆ ಹಲವು ಆಕರ್ಷಕ ಬಹುಮಾನಗಳನ್ನು ಇಡಲಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಚಿಕ್ಕನಹಳ್ಳಿ ಸಮೀಪದ ಅಮಾನಿ ಕೆರೆಯಲ್ಲಿ ಶನಿವಾರ ಈಜಲು ಹೋಗಿದ್ದ 3 ಮಂದಿ ವಿದ್ಯಾರ್ಥಿಗಳು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. ವಿಜಯಪುರ ಪಟ್ಟಣದ ಕೆರೆಕೋಡಿ ರಸ್ತೆ ಹಾಗೂ ಶಿರ್ಲಘಟ್ಟ ರಸ್ತೆಯಲ್ಲಿ ವಾಸವಾಗಿದ್ದ 15 ವರ್ಷದ ಕಾರ್ತಿಕ್, 16 ವರ್ಷದ ಗುರುಪ್ರಸಾದ್, 10 ವರ್ಷದ ಧನುಷ್ ಮೃತಪಟ್ಟಿರುವ ವಿದ್ಯಾರ್ಥಿಗಳು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಓದುತ್ತಿದ್ರು. ಶನಿವಾರ ಶಾಲೆಯನ್ನು ಮುಗಿಸಿಕೊಂಡು ಮನೆಗೆ ಬಂದು ಬ್ಯಾಗ್ಗಳನ್ನು ಮನೆಯಲ್ಲಿಟ್ಟು ಸೈಕಲ್ಗಳಲ್ಲೇ ಹೊರಗೆ ಹೋದವರು ಸಂಜೆಯಾದರೂ ಮನೆಗೆ ಬಂದಿರಲಿಲ್ಲ. ಮಕ್ಕಳು ಬಾರದೇ ಇರುವುದನ್ನು ಗಮನಿಸಿದ ಪೋಷಕರು ಎಲ್ಲಾ ಕಡೆ ಹುಡುಕಾಡಿ ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಭಾನುವಾರ ಬೆಳಗ್ಗೆ ವಿಜಯಪುರ ಹೋಬಳಿ ಚಿಕ್ಕನಹಳ್ಳಿ ಕೆರೆಯಲ್ಲಿ ಸೈಕಲ್ಗಳು ಪತ್ತೆಯಾಗಿದ್ದು ನೀರಿನಲ್ಲಿ ಮೃತ ದೇಹಗಳು ತೇಲುತ್ತಾ ಪತ್ತೆಯಾಗಿವೆ. ಅವರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಕಾರ್ಯ ಪ್ರವೃತ್ತರಾದ ಪೊಲೀಸರು ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಯ ಸಹಯೋಗದೊಂದಿಗೆ 3 ಮಕ್ಕಳ ಮೃತ ದೇಹಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಟ್ಟಿದ್ದಾರೆ. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗದ ಡಿವೈಎಸ್ಪಿ ನಾಗರಾಜ್ ತಿಳಿಸಿದ್ದಾರೆ. ಘಟನೆಯ ಸ್ಥಳಕ್ಕೆ ಬಂದಿದ್ದ ಮೃತ ವಿದ್ಯಾರ್ಥಿಗಳ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಡಿವೈಎಸ್ಪಿ ನಾಗರಾಜ್, ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಎಂಎಸ್ ಹಾಗೂ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಘೋಷಣೆ ಮಾಡಿ ಉಚಿತ ಪ್ರಯಾಣಕ್ಕೆ ಚಾಲನೆ ನೀಡಿದ ಬೆನ್ನಲ್ಲೇ ಚಿಂತಾಮಣಿ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಬೆಂಗಳೂರಿಗೆ ತೆರಳಲು ಮಹಿಳೆಯರು ತಾ ಮುಂದು ನಾ ಮುಂದು ಎಂದು ಬಸ್ಗಳಿಗೆ ಮುಗಿಬೀಳುತ್ತಿದ್ದ ದೃಶ್ಯಗಳು ಕಂಡು ಬಂದವು. ಹೌದು, ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮೊದಲು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೆ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗುವುದೆಂದು ಗ್ಯಾರಂಟಿಯನ್ನ ನೀಡಿದ್ರ. ಅದರಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಮಹಿಳೆಯರಿಗೆ ಕೊಟ್ಟ ಮಾತಿನಂತೆ ಮೊದಲನೇ ಗ್ಯಾರಂಟಿಯಾಗಿ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿರುವ ಹಿನ್ನೆಲೆಯಲ್ಲಿ ಭಾನುವಾರ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಜಾತ್ರೆಯೇ ಕಂಡು ಬಂತಲ್ಲದೆ ಬೆಂಗಳೂರಿಗೆ ತೆರಳುವ ಬಸ್ಗಳಿಗೆ ತಾ ಮುಂದು ನಾ ಮುಂದು ಎಂದು ಗಂಡಸರನ್ನು ಪಕ್ಕಕ್ಕೆ ತಳ್ಳಿ ಬಸ್ ಹತ್ತಲು ಸರ್ಕಾರಿ ಬಸ್ಗಳಿಗೆ ಮುಗಿಬೀಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. ಇನ್ನು ಮಹಿಳೆಯೊಬ್ಬಳು ಬಸ್ನ ಹಿಂಬಾಗಿಲಿನ ಮೂಲಕ ಹತ್ತಲು ಸಾಧ್ಯವಾಗದೆ ಡ್ರೈವರ್ ಬಾಗಿಲು ಮೂಲಕ ಹತ್ತಲು ಹೋಗಿ ಕೆಲ ಕಾಲ ಡ್ರೈವರ್ಗೂ ಮಹಿಳೆಯಿಗೂ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು.
ಇನ್ನು ಮಹಿಳೆಯರು ಏಕಕಾಲಕ್ಕೆ ಬಸ್ಗಳಿಗೆ ನುಗ್ಗುತ್ತಿದ್ದರಿಂದ ಮಹಿಳೆಯರನ್ನು ಹತೋಟಿಗೆ ತರಲು ಪೊಲೀಸರು ಹರ ಸಾಹಸ ಪಡಬೇಕಾಯ್ತು. ಒಟ್ಟಾರೆಯಾಗಿ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸಿರುವುದರಿಂದ ಬಸ್ಗಳ ತುಂಬೆಲ್ಲ ಮಹಿಳೆಯರೇ ತುಂಬಿಕೊಳ್ಳುತ್ತಿರುವುದರಿಂದ ಗಂಡಸರು ಬಸ್ಗಳಿಗೆ ಪರದಾಡುವಂತಾಗಿದೆ. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಈಗ ಎಲ್ಲಿ ನೋಡಿದ್ರೂ ಬೀದಿ ಬದಿಗಳಲ್ಲಿ ಗಲ್ಲಿಗಳಲ್ಲಿ ನೇರಳೆ ಹಣ್ಣಿನದ್ದೇ ದರ್ಬಾರು. ಭರತ ನಾಡಿನಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ರೈತ ಜಮ್ಮು ನೇರಳೆಯನ್ನು ಬೆಳೆದಿದ್ದಾರೆ. ಶುಗರ್, ಬಿಪಿ ಸೇರಿದಂತೆ ಹಲವು ರೋಗಗಳಿಗೆ ರಾಮಬಾಣವಾಗಿರೋ ಜಮ್ಮು ನೇರಳೆ ಹಣ್ಣಿಗೆ ಈ ಬಾರಿ ಬಂಪರ್ ಬೆಲೆ ಬಂದಿದ್ದು ಮಾರುಕಟ್ಟೆಯಲ್ಲಿ ನೇರಳೆ ಹಣ್ಣಿಗೆ ಭಾರಿ ಡಿಮ್ಯಾಂಡ್ ಉಂಟಾಗಿದೆ. ತರಕಾರಿ ತರಹೇವಾರಿ ಹಣ್ಣುಗಳನ್ನ ಬೆಳೆಯುವುದರಲ್ಲಿ ಚಿಕ್ಕಬಳ್ಳಾಪುರದ ರೈತರು ಎತ್ತಿದ ಕೈ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ದ್ರಾಕ್ಷಿ ಅಷ್ಟೇ ಅಲ್ಲ, ಬಿಪಿ ಸಕ್ಕರೆ ಕಾಯಿಲೆಗೆ ರಾಮಬಾಣವಾಗಿರುವ ನೇರಳೆ ಹಣ್ಣು ಬೆಳೆಗೆ ರೈತರು ಮೊರೆ ಹೋಗಿದ್ದಾರೆ. ಸಾಮಾನ್ಯವಾಗಿ ನೇರಳೆ ಹಣ್ಣಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತದೆ. ಈ ಬಾರಿ ಇಳುವರಿ ಕುಸಿತದಿಂದ ನೇರಳೆ ಹಣ್ಣಿಗೆ ಬಂಪರ್ ಬೆಲೆ ಬಂದಿದೆ. ರುಚಿ ಕ್ವಾಲಿಟಿ ಮೇಲೆ ಕೆಜಿ ಹಣ್ಣು 200-300 ರೂವರೆಗೂ ಮಾರಾಟವಾಗ್ತಿದ್ದು ನೇರಳೆ ಬೆಳೆ ಈ ಬಾರಿ ರೈತನನ್ನು ಕೈ ಹಿಡಿದಿದೆ. ವರ್ಷಕ್ಕೆ ಒಂದು ಬೆಳೆ ಇದು ಜಮ್ಮು ನೇರಳೆ ಅಂತ ಇದ್ರ ಹೆಸರು. ಇದು ನಮ್ಮ ಭಾಗದಲ್ಲಿ ಅತ್ಯಚ್ಚವಾಗಿ ಬೆಳೀತಾರೆ. ಇದನ್ನು ಬೆಳೀತಾರೆ ಅಂದರೆ ರೈತರು ವರ್ಷಕ್ಕೆ ಮಾತ್ರನೇ ಇದು ಬೆಳೆ ಬರೋದು. ಈಗ ಇದು ಕೆಜಿ 200 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಸಹ ನಾವು ಕೊಳ್ತಾ ಇದ್ದೀವಿ. ಇದನ್ನು ಯಾಕೆ ನಾವು ಇದನ್ನು ತಗೊಂತೀವಿ ಅಂದರೆ ಇವತ್ತು ಆರೋಗ್ಯಕ್ಕೆ ನಮ್ಮ ಬಿಪಿ ಶುಗರ್ ಆಗ್ಬೋದು ಅದಕ್ಕೆಲ್ಲ ಒಳ್ಳೆ ಇದು. ಇವಾಗ ನಾವು ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಮಸಾಲೆ ಪೂರಿ ಪಾನಿಪುರಿ ಇವೆಲ್ಲ ತಿನ್ನೋ ಬದಲು ಇದನ್ನು ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಮೊದಲಿಂದ ಡಾಕ್ಟ್ರುಗಳ ಸಮೇತ ಇದನ್ನು ಸೊಲ್ಯೂಷನ್ ಮಾಡ್ತಾರೆ. ಯಾಕೆ ಇದು ರೇಟ್ ಜಾಸ್ತಿ ಅಂದರೆ ಇವಾಗ ಕಡಿಮೆ ಇದೆ ಪಾಪ ಬೆಳೆ ಅವರಿಗೆ, ಹಂಗಾಗಿ ಈ ರೇಟು ಜಾಸ್ತಿ ಆಗಿದೆ. ಹಂಗಾಗಿ ನಾವು ಆದರೂ ಈ ರೇಟ್ ಇದ್ದರೂ ನಾವು ತಗೊಂಡು ಇದು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ರೋಡ್ ಬೀದಿಗಳಲ್ಲಿ ಸಂತೆ ಮಾರ್ಕೆಟ್ಗಳಲ್ಲಿ ನೇರಳೆ ಹಣ್ಣಿನದ್ದೇ ಕಾರುಬಾರ. ಉತ್ತಮ ಬೆಲೆಗೆ ನೇರಳೆ ಹಣ್ಣು ಮಾರಾಟವಾಗ್ತಿರೋದ್ರಿಂದ ರೈತನ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದ ಬೆಳೆ ರೈತನ ಕೈ ಹಿಡಿದಿದೆ. ಅಶ್ವಥ್, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಉತ್ತಮ ಕಂದಾಯ ಹೊಂದಿರುವ ಪಂಚಾಯಿತಿಗಳಲ್ಲಿ ಒಂದಾದ ಕುಪ್ಪಹಳ್ಳಿ ಪಂಚಾಯಿತಿಯಲ್ಲೇ ಅತಿ ಹೆಚ್ಚು ಲೇಔಟ್ಗಳಾಗುತ್ತಿದ್ದು ರೆವಿನ್ಯೂ ಹೆಚ್ಚಿಗೆ ಬರುತ್ತಿದೆ. ಅಂತಹ ಪಂಚಾಯಿತಿಯಲ್ಲಿ ಬಡವರಿಗೆ ಎಸ್ಸಿ ಎಸ್ಟಿಗಳ ಮನೆಗಳಲ್ಲಿ ಯಾರಾದರೂ ಸತ್ರೆ ಅವರಿಗೆ ಕೊಡುವ 5,000 ರೂಗಳ ಚೆಕ್ ಬೌನ್ಸ್ ಆಗ್ತಿದೆ. ಸಾಮಾನ್ಯ ಸಭೆಗೆ ತರದೆ ಎಲ್ಲವೂ ಅಧ್ಯಕ್ಷರೇ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದಾರೆಂದು ಪಂಚಾಯಿತಿ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತಿರುವ ಪಂಚಾಯಿತಿಗಳ ಪಟ್ಟಿಯಲ್ಲಿ ಕುಪ್ಪಹಳ್ಳಿ ಪಂಚಾಯಿತಿಯು ಸೇರಿದೆ. ನಂದಿಬೆಟ್ಟದ ಸುತ್ತಮುತ್ತ ಲೆಕ್ಕವಿಲ್ಲದಷ್ಟು ಲೇಔಟ್ಗಳು ನಿರ್ಮಾಣವಾಗುತ್ತಿವೆ. ಲೇಔಟ್ ಅಭಿವೃದ್ಧಿಗೆ ಪಂಚಾಯಿತಿ ಅನುಮತಿ ಬೇಕೇ ಬೇಕು. ಅಭಿವೃದ್ಧಿ ಶುಲ್ಕ ಕಟ್ಟದೆ ಅನುಮತಿಯೂ ಸಿಗೋಲ್ಲ. ಲೇಔಟ್ನಲ್ಲಿ ಸಾರ್ವಜನಿಕ ಸೇವೆಗೆ ಅಂತ ಮೀಸಲಿರಿಸಿರುವ ಸೈಟ್ ಅಭಿವೃದ್ಧಿಗೂ ಪಂಚಾಯಿತಿ ಅನುಮತಿ ಅತ್ಯವಶ್ಯಕ. ಆದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೊಳಿಸುತ್ತಿರುವ ಲೇಔಟ್ ಸಿಎಸ್ ಸೈಟ್ ಅಭಿವೃದ್ಧಿ ಸಾಮಾನ್ಯ ಸಭೆ ಗಮನಕ್ಕೆ ತರದೆ ಅವರಿಂದ 5 ಲಕ್ಷ ಪಡೆದು ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರೇ ಒಪ್ಪಿಗೆ ಕೊಟ್ಟಿದ್ದಾರೆ. ಪಂಚಾಯಿತಿಗೆ ಸಾಕಷ್ಟು ಆದಾಯ ಇದ್ರೂ ಶವ ಸಂಸ್ಕಾರಕ್ಕೆಂದು ನೀಡುವ 5,000 ರೂಗಳು ಚೆಕ್ ಸಹ ಬೌನ್ಸ್ ಆಗಿದೆ. ಸಾಮಾನ್ಯ ಸಭೆಯಲ್ಲಿ ನಡೆದ ಸಭೆ ನಡವಳಿಕೆಗಳಿಗೆ ಅಧ್ಯಕ್ಷರು ಸಹಿ ಹಾಕದೆ ಸತ್ತಾಯಿಸುತ್ತಿದ್ದಾರೆ. ಅಧ್ಯಕ್ಷರೇ ತಮ್ಮ ಜೆಸಿಬಿ ಮೂಲಕ ಕಾಮಗಾರಿಗಳನ್ನ ಮಾಡಿ ಬಿಲ್ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆಲ್ಲ ಅಭಿವೃದ್ಧಿ ಅಧಿಕಾರಿ ಕುಮ್ಮಕ್ಕು ಇದೆ. ಪ್ರಸ್ತುತ ಅಧಿಕಾರದಲ್ಲಿರುವ ಅಧ್ಯಕ್ಷ ನಾರಾಯಣಸ್ವಾಮಿ ಅವಧಿಯಲ್ಲಿ ನಡೆದಿರುವ
ಅಕ್ರಮಗಳ ತನಿಖೆ ಮಾಡಬೇಕು ಎಂದು ಸದಸ್ಯರಾದ ರಾಘವೇಂದ್ರ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ. ಸಾರ್ವಜನಿಕರ ಸೌಲಭ್ಯಕ್ಕೋಸ್ಕರ ಒಂದು ಸೈಟ್ ಸಿಎ ಸೈಟ್ ನ ಕಾಯ್ದಿರಿಸಿದ್ರು. ಆ ಕಾಯ್ದಿರಿಸಿರ್ತಕ್ಕಂತ ಸೈಟ್ ನ ಯಾವುದೇ ಒಂದು ಅನುಮೋದನೆ ಪಡೆಯಿದೆ. ಏಕಾಏಕವಾಗಿ ಇದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಹಿಂದಿನ ಮೀಟಿಂಗ್ ಅಲ್ಲಿ ಇದಕ್ಕೆ ಅನುಮೋದನೆ ಬೇಕು ಅಂತ ಅವ್ರು ಲೆಟರ್ ಕೇಳಿಲ್ಲ, ಇಲ್ಲ ನಮ್ಮ ಸದಸ್ಯರ ಗಮನಕ್ಕೂ ಬರ್ದಿರ. ಮತ್ತೆ ಅಧಿಕಾರಿಗಳು ಪಿಡಿಒ ಇರ್ಬೋದು ಅಧ್ಯಕ್ಷರಿರ್ಬೋದು ಏಕಾಏಕಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ರದ್ದು ಮಾಡಿ ಅವ್ರಿಗೆ ತೆರವುಗೊಳಿಸೋದಕ್ಕೆ ನೋಟಿಸ್ ಕೊಡಿ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಇದಕ್ಕೆ ಸಿಗ್ನೇಚರ್ ಮಾಡದೆ ಬುಕ್ ಗೆ ಸೈನೆ ಮಾಡದಿರ 15-16 ದಿವಸದಿಂದ ಆಟ ಆಡಿಸ್ತಾ ಇದ್ದಾರೆ. ಈ ತರ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮಡಗಿರುವಂತ ಈ ಸ್ವತ್ತನ್ನ ಯಾಕೆ ಇವರು ಬಳಕೆ ಮಾಡ್ಕೊಂತ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಿಂದೆ ಇದ್ದ ಅಭಿವೃದ್ಧಿ ಅಧಿಕಾರಿ ಸಿಎಸ್ ಸೈಟ್ ವಿಚಾರ ಸಾಮಾನ್ಯ ಸಭೆ ಗಮನಕ್ಕೆ ತರದೆ ಅಪ್ರೂವಲ್ ಕೊಟ್ಟಿದ್ರು. ಆದ್ರೆ ಅವರು ಕೊಟ್ಟಿದ್ದ ಹಣ ಅಧ್ಯಕ್ಷರು ಪಿಡಿಒ ಭಾಗ ಮಾಡಿಕೊಂಡಿದ್ದರು ಅನ್ನೋ ಮಾಹಿತಿ ಇಒ ಗಮನಕ್ಕೆ ಬಂದಿತ್ತು. ಅವರು ಕೂಡಲೇ ಪಿಡಿಒನ ವರ್ಗಾಯಿಸಿ ಇಲ್ಲಿಗೆ ಬೇರೆಯವರನ್ನ ವರ್ಗಾಯಿಸಲಾಗಿದೆ. ಅವರ ಅವಧಿಯಲ್ಲಿ ನಡೆದಿರೋ ಅಕ್ರಮಗಳನ್ನು ತನಿಖೆಗೆ ಒಳಪಡಿಸಿ ಪಂಚಾಯಿತಿಗೆ ಉಂಟಾಗಿರುವ ನಷ್ಟವನ್ನು ಅವರಿಂದ ವಸೂಲಿ ಮಾಡಬೇಕೆಂದು ಪ್ರಸ್ತುವ ಸಮಿತಿ ಸದಸ್ಯರು ಒತ್ತಾಯಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭಾನುವಾರ ಬೆಳ್ಳಂಬೆಳಗ್ಗೆಯೇ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕನ್ನಂಪಲ್ಲಿ ಕೆರೆಗೆ ಭೇಟಿ ನೀಡಿ ಅಲ್ಲಿ ನೀರಿನ ಪ್ರಮಾಣ ಹಾಗೂ ಸ್ಥಳದಲ್ಲಿನ ಸ್ಥಿತಿಗತಿಗಳನ್ನ ಪರಿಶೀಲನೆ ನಡೆಸಿದ್ರು. ಭಾನುವಾರ ಬೆಳ್ಳಂಬೆಳಗ್ಗೆಯೇ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕನ್ನಂಪಲ್ಲಿ ಕೆರೆಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭೇಟಿ ನೀಡಿ ಅಲ್ಲಿನ ನೀರಿನ ಪ್ರಮಾಣ ಹಾಗೂ ಸ್ಥಳದಲ್ಲಿನ ಸ್ಥಿತಿಗಳನ್ನು ಪರಿಶೀಲನೆ ನಡೆಸಿ ಕೆರೆಯ ಬಳಿಯ ಅವ್ಯವಸ್ಥೆಗಳನ್ನು ಕಂಡು ನಗರಸಭೆ ಪೌರಾಯುಕ್ತ ಗುರು ರಾಘವೇಂದ್ರರವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಈ ವೇಳೆ ಸಚಿವ ಸುಧಾಕರ್ ಮಾತನಾಡಿ, ಕನ್ನಂಪಲ್ಲಿ ಕೆರೆಯ ಅಭಿವೃದ್ಧಿಗೆ ತಾನು ಹಲವಾರು ರೀತಿಯ ಕನಸುಗಳನ್ನು ಕಂಡಿದ್ದ. ಆದರೆ 10 ವರ್ಷಗಳಿಂದ ನಾನು ಕಂಡಿದ್ದ ಕನಸುಗಳು ಈಡೇರಿಲ್ಲ ಹಾಗೂ ಕೆರೆಯ ಬಳಿ ಯಾವುದೇ ರೀತಿಯ ಬದಲಾವಣೆ ಕೂಡ ಆಗಿಲ್ಲ. ಕೆರೆಯ ನೀರಿನ ಪ್ರಮಾಣ ಕಡಿಮೆಯಾಗ್ತಿದ್ದು ಮುಂದಿನ 1 ತಿಂಗಳೊಳಗಾಗಿ ಮಳೆ ಬಾರದಿದ್ರೆ ಕುಡಿಯುವ ನೀರಿನ ಅಭಾವವನ್ನು ನೀಗಿಸಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದರು. ಈಗ 10 ವರ್ಷ ಕಳೆದೋಗಿದೆ, ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಇರ್ತಕ್ಕಂತ ವ್ಯವಸ್ಥೆಯನ್ನು ಕೂಡ ಉಳಿಸುವಂತದ್ದು ಆಗಿಂದಾಗಿ ಅದಕ್ಕೆ ಏನೇನು ಮೇಂಟೆನೆನ್ಸ್ ಮಾಡಬೇಕು ಅದು ಯಾವುದು ಇವತ್ತು ಕ್ರಮಗಳಾಗಿಲ್ಲ. ನಾವು ಇವತ್ತು ಮುಂಗಾರು ಮಳೆ ನಿರೀಕ್ಷೆಯಲ್ಲಿ ಇದೀವಿ. ಈಗ ಕೆರೆಯಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ಈಗ ಇನ್ನೊಂದು ತಿಂಗಳೊಳಗೆ ನಮಗೆ ಮಳೆ ಬರದೇ ಇದ್ರೆ ಬಹುಶಃ ಈ ಭಾಗದಲ್ಲಿ ಇರ್ತಕ್ಕಂತ ಕುಡಿಯುವ ನೀರನ್ನ ಸಮಸ್ಯೆ ಉದ್ಭವ ಆಗತಕ್ಕಂತ ಅವಕಾಶ ಇದೆ. ಇದನ್ನ ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದನ್ನ ನಾವು ಇದ್ರ ಬಗ್ಗೆ ಆದಷ್ಟು ಬೇಗ ಈಗ ಚರ್ಚೆ ಮಾಡಿಕೊಂಡು ಎಲ್ಲಾ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಏನು ನಾವು ಕನಸು ಕಂಡಿದ್ವಿ ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಏನು ವ್ಯವಸ್ಥೆ ಕಲ್ಪಿಸಬೇಕು ಅಂತಿದ್ವಿ ಅದನ್ನ ಕಲ್ಪಿಸ್ತಕ್ಕಂಥ ಒಂದು ಕೆಲಸಗಳನ್ನ ಮುಂದೆ ಕೈಗೊಳ್ಬೇಕು ಅಂತಕ್ಕಂಥ ಉದ್ದೇಶ. ಈ ಸಂದರ್ಭದಲ್ಲಿ ವಾಯು ವಿಹಾರಿಗಳು, ಸುಧಾಕರ್ ಬೆಂಬಲಿಗರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇನ್ಯೂಸ್ ಟಿವಿ, ಚಿಂತಾಮಣಿ. ಸ್ವಚ್ಛ ಸುಂದರ ಚಿಕ್ಕಬಳ್ಳಾಪುರ ನಿರ್ಮಾಣದ ಕನಸು ಹೊತ್ತು ಸಮಾಜ ಸೇವೆ ಪ್ರಾರಂಭಿಸಿದ ಚಿಕ್ಕಬಳ್ಳಾಪುರ ಹಸಿರು ಸ್ವಯಂ ಸೇವಾ ಸಂಘ ಪರಿಸರ ರಕ್ಷಣೆ ನಮ್ಮ ಹೊಣೆ ಘೋಷಣೆಗೆ ಅರ್ಥ ಕಲ್ಪಿಸಿ ಪಾಳು ಬಿದ್ದ ಉದ್ಯಾನವನಗಳು, ಪುರಾತನ ದೇವಾಲಯಗಳಲ್ಲಿ ಗಿಡ ನೆಟ್ಟು ಮರಗಳಾಗಿಸಿದ್ರು. ಈಗ ಕನ್ನಡ ಶಾಲೆ ಉಳಿಸಿ ಬೆಳೆಸೋಣ ಕಾನ್ಸೆಪ್ಟ್ನೊಂದಿಗೆ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿದು ಆಕರ್ಷಕ ಕನ್ನಡ ಶಾಲೆಗಳನ್ನು ಸೃಷ್ಟಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಸಾರ್ವಜನಿಕ ಸ್ಥಳಗಳು, ಬಸ್ ನಿಲ್ದಾಣಗಳು, ಮುಂದಾದ್ರ ಅವರ ಜೊತೆಗೆ ಮೇಸ್ಟ್ರುಗಳು, ವ್ಯಾಪಾರಿಗಳು, ಖಾಸಗಿ ಉದ್ಯೋಗಿಗಳು ಕೈ ಜೋಡಿಸಿದ್ರು.
ಕಾಲಕ್ರಮೇಣ ಅದು ಹಸಿರು ಸ್ವಯಂ ಸೇವಾ ಸಂಘವಾಗಿ ರೂಪುಗೊಂಡಿತು. ವೀಕೆಂಡ್ಸ್ ಹಬ್ಬ ಹರಿದಿನಗಳ ರಜಾವನ್ನು ಇದೇ ಕೆಲಸಕ್ಕೆ ತೊಡಸಿಕೊಂಡ ಹಸಿರು ಸ್ವಯಂ ಸೇವಾ ಸಂಘ ಕ್ರಮೇಣ ಗಿಡ ನೆಟ್ಟು ಹಸಿರು ಚಿಕ್ಕಬಳ್ಳಾಪುರ ಘೋಷಣೆಗೆ ಮುಂದಾದ್ರ. ಅವರೀಗ ಕನ್ನಡ ಶಾಲೆಗಳ ಕೆಲಸವನ್ನ ಮುಂದುವರಿಸಿರುವ ತಂಡ ಭಾನುವಾರ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಸ್ವಚ್ಛ ಸುಂದರವಾಗಿಸಿ ನೋಡುಗರೆಲ್ಲ ವಾವ್ ಅನ್ನುವಂತೆ ಮಾಡಿದ್ದಾರೆ ನೋಡಿ. ಹಸಿರು ಸೇವಾ ಸಂಸ್ಥೆ ಬಂದು ತುಂಬಾ ಕಷ್ಟಪಟ್ಟು ಎಲ್ಲ ಕೊಠಡಿಗಳಿಗೂ ಬಣ್ಣವನ್ನು ಹಚ್ಚಿ ಎಲ್ಲ ನೀಟಾಗಿ ತರಗತಿ ಕೊಠಡಿಗಳಿಂದ ಹಿಡಿದು ಕಾಂಪೌಂಡ್ಗೂ ಎಲ್ಲ ಬಣ್ಣ ಹಚ್ಚಿ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಕನ್ನಡ ಶಾಲೆಗಳು ಉಳಿಸಿ ಬೆಳೆಸಿ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಇವರು ಮಾಡಿರುವಂಥ ಕಾರ್ಯ ತುಂಬ ಶ್ಲಾಘನೀಯವಾದುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ದಾಖಲಾಗಿ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಪಾಠ ಬೋಧನೆಯನ್ನು ಅಡ್ಮಿಷನ್ ತರಗತಿಗಳಲ್ಲಿ ಕಲಿತು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕೆಂದು ಹಸಿರು ಸ್ವಯಂ ಸೇವಾ ಸಂಘದ ಕಾರ್ಯಗಳನ್ನು ನೋಡಿದ ಇತರೆ ಗ್ರಾಮದ ಶಿಕ್ಷಕರು ಗ್ರಾಮದ ಜನರು ನಮ್ಮ ಊರಿಗೂ ನಿಮ್ಮ ಸೇವೆಯನ್ನ ಕೊಡಿ ಎಂದು ಕೇಳುವಂತೆ ತಮ್ಮ ವೀಕೆಂಡ್ ಸೇವೆಯ ಮೂಲಕ ಹಸಿರು ಸ್ವಯಂ ಸೇವಾ ಸಂಘ ಜನಪ್ರಿಯ ಆಗ್ತಿದೆ. ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಸಮೀಪ ಬಸ್ಸೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬಳಿಯ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 10 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ತಕ್ಷಣವೇ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಕೆಐಎಎಲ್ ಟರ್ಮಿನಲ್ 2 ಸಮೀಪ ಬಸ್ ಅಪಘಾತವಾಗಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸೊಂದು ಅಪಘಾತಕ್ಕೀಡಾಗಿದೆ. ಟರ್ಮಿನಲ್ T2 ಟರ್ಮಿನಲ್ T1 ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಾಗ ಅಪಘಾತವಾಗಿದೆ. ಭಾನುವಾರ ಬೆಳಗ್ಗೆ 5 ಸಮಯದಲ್ಲಿ ವಿಮಾನ ನಿಲ್ದಾಣದ ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ನಡುವೆ ಕಾರ್ಯನಿರ್ವಹಿಸುತ್ತಿದ್ದ ಶಟಲ್ ಬಸ್ ಟರ್ಮಿನಲ್ 2 ಆಗಮನ ನಿರ್ಗಮನ ರಸ್ತೆಯ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಕಂಬಕ್ಕೆ ಡಿಕ್ಕಿ ಹೊಡೆದಿರುವ ಪರಿಣಾಮ 10 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ.
17 ಜನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ಸ್ಯಾಟ್ಸ್ ಶಟಲ್ ಬಸ್ ಆಗಿದ್ದು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಬಿಐಎಎಲ್ ವಕ್ತಾರರು ಮಾಹಿತಿ ನೀಡಿದ್ದಾರೆ. ಏರ್ಪೋರ್ಟ್ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಯಾವುದೇ ಒಂದು ವ್ಯವಹಾರ ಉದ್ದಿಮೆಯಲ್ಲಿ ಲಾಭ ಮತ್ತು ನಷ್ಟ ಸಹಜ. ಯಾವುದಕ್ಕೂ ಎದೆಗುಂದದೆ ತಾಳ್ಮೆ ವಹಿಸಿ ವ್ಯವಹಾರವನ್ನ ಅಥವಾ ಉದ್ದಿಮೆಯನ್ನ ಮುಂದುವರಿಸಿದಾಗ ಮಾತ್ರ ಒಂದಲ್ಲ ಒಂದು ದಿನ ಯಶಸ್ಸು ಸಿಗಲಿದೆ ಎಂದು ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಇಲಾಖೆ ಮತ್ತು ಜ್ಞಾನೋದಯ ಗ್ರಾಮೀಣ ವಿದ್ಯಾ ಟ್ರಸ್ಟ್ ಸಹಯೋಗದಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿರುವ ಉತ್ಪನ್ನಗಳ ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಮಾತನಾಡಿ, ಸ್ವಸಹಾಯ ಗುಂಪುಗಳು ಗ್ರಾಮೀಣ ಮಹಿಳೆಯರ ಬದುಕಿನ ದಿಕ್ಕನ್ನು ಬದಲಾಯಿಸುವಲ್ಲಿ ಹಾಗೂ ಆರ್ಥಿಕ ಸದೃಢರನ್ನಾಗಿ ಮಾಡುವಲ್ಲಿ ಸಾಕಷ್ಟು ಸಫಲವಾಗಿವೆ. ಅನೇಕ ಸ್ವಸಹಾಯ ಸಂಘಗಳಿಂದ ಗ್ರಾಮಗಳ ಅಭಿವೃದ್ಧಿ ಚಿತ್ರಣವು ಬದಲಾಗಿದೆ ಎಂದರು. ಏನೇ ಕೆಲಸ ಮಾಡ್ತಾ ಇದ್ರು ಬಂದ್ ಹೊರಗಡೆ ನೋಡ್ಬೇಕು, ಏನಿದು ಈ ತರ ಕಡಿತವರೆಲ್ಲ ಏನಿದೆ ಅಂತ ಅದು ಅವರವರ ಒಂದು ವ್ಯಾಪಾರದ ಒಂದು ವಿಭಿನ್ನ ಶೈಲಿ. ಆ ರೀತಿ ಶೈಲಿಗಳು ನಿಮ್ಮಲ್ಲಿ ಯಾರೋ ಒಬ್ಬರು ಮಾಡಿದ್ದಾರೆ ಅದನ್ನೇ ನಾನು ಕಾಪಿ ಮಾಡ್ತೀನಿ ಅಂತಲ್ಲ, ನಿಮ್ಮಲ್ಲೇ ಒಂದು ಕ್ರಿಯೇಟಿವಿಟಿ ಉಟ್ಕೊಳ್ಬೇಕು. ಒಂದು ಕ್ರಿಯೇಟಿವಿಟಿ ಉಟ್ಕೊಂಡಾಗ ಏನಾಗುತ್ತಂದ್ರೆ ಮಾರ್ಕೆಟಲ್ಲಿ ಜನಗಳನ್ನು ಸೆಳೀತಕ್ಕಂಥ ಒಂದು ಗುಣ ನಿಮ್ಮಲ್ಲಿ ಬಂದಾಗ ಆಟೋಮೆಟಿಕ್ ಬಿಸ್ನೆಸ್ ಅಲ್ಲಿ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳನ್ನು ನಿರ್ಮಿಸಿ ಸ್ವಸಹಾಯ ಸಂಘಗಳ ಸದಸ್ಯರು ತಯಾರಿಸಿದ ನಾನಾ ಬಗೆಯ ತಿಂಡಿ ತಿನಿಸುಗಳು, ಗೃಹ ಉಪಯೋಗಿ ವಸ್ತುಗಳು, ಮಕ್ಕಳ ಯುವತಿಯರ ಅಲಂಕಾರಿಕ ವಸ್ತುಗಳನ್ನು ಅಲ್ಲಿ ವ್ಯಾಪಾರಕ್ಕೆ ಇಡಲಾಗಿತ್ತು. ಆದರೆ ಅಲ್ಲಿಗೆ ತಾಲೂಕು ಪಂಚಾಯಿತಿ ಕಚೇರಿಗೆ ಆಗಮಿಸುವ ಸಿಬ್ಬಂದಿ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿಗೆ ಕೆಲಸ ಕಾರ್ಯಗಳಿಗೆಂದು ಆಗಮಿಸುವ ಸಾರ್ವಜನಿಕರಷ್ಟೇ ಬರುವ ಜಾಗ ಅದಾಗಿತ್ತು. ಹಾಗಾಗಿ ಅಲ್ಲಿನ ಮಾರಾಟ ಮಳಿಗೆ ಹಾಗೂ ಉತ್ಪನ್ನಗಳ ವಸ್ತು ಪ್ರದರ್ಶನವನ್ನು ನೋಡಲು ಸಾರ್ವಜನಿಕರು ಯಾರೂ ಬರಲೂ ಇಲ್ಲ, ವ್ಯಾಪಾರವನ್ನು ನಡೆಸಲಿಲ್ಲ. ಈ ಸಂದರ್ಭದಲ್ಲಿ ಸಿಡಿಪಿಒ ನವತಾಜ್, ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಜ್ಞಾನೋದಯ ಗ್ರಾಮೀಣ ವಿದ್ಯಾ ಟ್ರಸ್ಟ್ನ ಸಿಇಒ ರಾಜೇಂದ್ರ ಪ್ರಸಾದ್, ತಾಲೂಕು ಸಂಯೋಜಕಿ ಲತಾ, ನಟೇಶ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸಾರ್ವಜನಿಕ ಆಸ್ಪತ್ರೆಯ ತ್ಯಾಜ್ಯವನ್ನು ಸುರಕ್ಷಿತ ರೀತಿಯಲ್ಲಿ ಸಂಗ್ರಹಿಸಿ ವಿಲೇವಾರಿ ಮಾಡದೆ ಸರ್ಕಾರಿ ಆಸ್ಪತ್ರೆ ಎದುರಿನ ರಸ್ತೆ ಬದಿಯಲ್ಲೇ ಬಿಸಾಡುತ್ತಿರುವುದರಿಂದ ಅನಾರೋಗ್ಯಕರ ವಾತಾವರಣ ನಿರ್ಮಾಣವಾಗಿದ್ದು, ಬೇಜವಾಬ್ದಾರಿ ತೋರಿದ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆ ಪಕ್ಕದಲ್ಲಿ ಸಾರ್ವಜನಿಕರು ಸಂಚಾರ ಮಾಡುವ ರಸ್ತೆಯಲ್ಲಿ ರಾಶಿ ರಾಶಿ ಔಷಧಿಗಳು ಪತ್ತೆಯಾಗಿವೆ. ಆಸ್ಪತ್ರೆಯ ಪಕ್ಕದ ಸಾರ್ವಜನಿಕ ರಸ್ತೆ ಬದಿಯ ಮರದ ಬುಡದಲ್ಲಿ ಸಿಬ್ಬಂದಿ ಬಯೋ ವೇಸ್ಟ್ ಸುರಿದು ಬೇಜವಾಬ್ದಾರಿತನ ತೋರಿದ್ದಾರೆ. ಬಳಸಿ ಬಿಸಾಡಿದ ಚುಚ್ಚುಮದ್ದು, ಸಿರಿಂಜ್, ಬಯೋಮೆಡಿಕಲ್ ವೇಸ್ಟ್ನಂತಹ ತ್ಯಾಜ್ಯವನ್ನು ಮನ ಬಂದಂತೆ ಎಸೆಯುವಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಪೈಪೋಟಿ ನಡೆಸಿರುವಂತಿದೆ. ಈ ತ್ಯಾಜ್ಯದ ಅಕ್ಕಪಕ್ಕದಲ್ಲಿ ಅನೇಕ ಅಂಗಡಿಗಳು, ಜನವಸತಿ ಪ್ರದೇಶಗಳಿವೆ. ಸದಾ ಜನಜಂಗುಳಿ ಇಲ್ಲಿರುತ್ತದೆ. ಆದರೆ ಜನರಿಗೆ ಮಾರಕ ರೋಗಗಳನ್ನು ತಂದೊಡ್ಡುವಂತಹ ಅಪಾಯಕಾರಿ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎರಚುವುದಕ್ಕೆ ಯಾವುದೇ ನಿರ್ಬಂಧ ಇಲ್ಲದಿರುವುದು ಜನರಲ್ಲಿ ಆತಂಕ ತಂದಿದೆ. ತ್ಯಾಜ್ಯ ವಿಲೇವಾರಿಗೆ ಅದರದೇ ಆದ ಕಟ್ಟುನಿಟ್ಟಿನ ನಿಯಮಗಳಿದ್ದರೂ ಪಾಲಿಸುವವರಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ. ಬಿ ಮಂಜುನಾಥ್, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಣ್ಣು ಕಾಣದ ತಂದೆ ತಾಯಿ ಇಲ್ಲದ ಅನಾಥ ಹುಡುಗಿಗೆ ಸಿಕ್ತು ಸೂರು ಭಾಗ್ಯ, ಸಚಿವರ ಸ್ಪಂದನೆಗೆ ಫುಲ್ ಖುಷ್. ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಮುಳುಗಿ ಯುವಕನ ಸಾವು, ವರ್ಷದಿಂದೀಚೆಗೆ 8 ಜನರ ಸಾವು. ಡೆತ್ ಸ್ಪಾಟ್ ಆಗಿ ಬದಲಾಗುತ್ತಿರುವ ಜಲಾಶಯಕ್ಕಿಲ್ಲ ಸೂಕ್ತ ಭದ್ರತೆ. ನಿರ್ವಹಣೆ ಇಲ್ಲದೆ ಸೊರಗಿದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಉದ್ಘಾಟಿಸಿದ ತಪೋವನ, ನಿರ್ಲಕ್ಷ್ಯಕ್ಕೆ ಬೇಸರ ಹೊರಹಾಕಿದ ಖ್ಯಾತ ವೈದ್ಯ ಡಾಕ್ಟರ್ ರಮಣರಾವ್. ರಜೆ ನಿಮಿತ್ತ ಈಜಲು ತೆರಳಿದ ಮೂವರು ಬಾಲಕರು ಚಿಕ್ಕನಹಳ್ಳಿ ಸಮೀಪದ ಅಮಾನಿಕೆರೆಯಲ್ಲಿ ಶವವಾಗಿ ಪತ್ತೆ, ಮುಗಿಲು ಮುಟ್ಟಿತು ಪೋಷಕರ ಆಕ್ರಂದನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ.